ದರ್ಶನ್ ಮತ್ತು ಸಹಚರರು ಅಂತಿಮ ಸಹಚರರು ಯಾರೆಲ್ಲ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಕಸ್ಟಡಿಯಲ್ಲಿದ್ದರು ಅವರೆಲ್ಲರೂ ಕೂಡ ಇವತ್ತು ಪರಪ್ಪ ನಗರಹಾರ ಜೈಲಿಗೆ ಹೋಗಿ ಆಯಿತು ಪ್ರಶ್ನೆ ಏನು ಅಂತ ಹೇಳಿದ್ರೆ ಆಯಿತಪ್ಪ ಇಷ್ಟು ದಿನಗಳ ಕಾಲವು ದರ್ಶನ್ ಹೀಗೆ ಮಾಡದಂತೆ ದರ್ಶನ್ ಹಾಗೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದು ಪ್ಲಾನ್ ಮಾಡಿ ಸಂಚು ಮಾಡಿ ಅದ್ಯಾವುದೋ ಪಟ್ಟಣಗೆರೆಯ ಶೆಡ್ನಲ್ಲಿ ದೂಡಿ ದರ್ಶನ್ ಮತ್ತು ಅವನ ಸಹಚರರೆಲ್ಲ ಸೇರಿ ಮರಣಾಂತಿಕವಾಗಿ ಹಲ್ಲೆ ಮಾಡಿ ಅವನನ್ನು ಕೊಂದೇ ಬಿಟ್ಟಿದ್ದಾರೆ ಹೊಂದಿರೋದು ಒಂದು ಭಾಗ ಕೊಟ್ಟಿರತಕ್ಕಂಥ ಚಿತ್ರ ವಿಚಿತ್ರ ಹಿಂಸೆ ಇದೆಯಲ್ಲ ಇದು ಅತ್ಯಂತ ಬ್ರೂಟಲ್ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಪರೂಪದಲ್ಲಿ ಅಪರೂಪದ ಪ್ರಕರಣದ ತರಹ ಕಾಣಿಸ್ತಾ ಇದೆ ಇದರ ಕ್ರೂರತ್ವ ಮತ್ತು ಪೈಶಾಚಿಕತೆ ಹಾಗೂ ಭೀಕರತೆ ಮತ್ತು ಬರಬರತೆ ಇದೆಯಲ್ಲ ಇದು ಅಕ್ಷಮ್ಯ ಆ ರೇಣುಕಾಸ್ವಾಮಿ ಎನ್ನುವ ವ್ಯಕ್ತಿಯ ಪತ್ನಿ ಐದು ತಿಂಗಳ ಗರ್ಭಿಣಿ ಆ ತಂದೆ ತಾಯಿಗೆ ಇವತ್ತು ಮಗ ಇಲ್ದಂಗೆ ಮಾಡಿದ್ರು ಆ ತಂದೆ ತಾಯಿಗೆ ಮಗ ಇಲ್ಲ ಆ ಹೆಂಡತಿಗೆ ಗಂಡ ಇಲ್ಲ ಹುಟ್ಟೋ ಮಗುಗೆ ಅಪ್ಪ ಇಲ್ಲ ಹುಟ್ಟೋ ಮಗುಗೆ ಅಪ್ಪ ಇಲ್ಲ ಅಂತ ಮಾಡಿಬಿಟ್ರು ಇವರು ಒಂದು ಮನೆಯ ಸಂಪೂರ್ಣ ಬದುಕನ್ನು ಸರ್ವನಾಶ ಮಾಡಿ ಹಾಕಿಬಿಟ್ರು ಇವರು ಇದೊಂದು ಭಾಗ ಆಯಿತು ದೂಷಣೆ ಆಯಿತು ಸಾರ್ವಜನಿಕ ಅಭಿಪ್ರಾಯ ಕೂಡ ಒಂದು ಹಂತಕ್ಕೆ ದರ್ಶನ್ ಮತ್ತು ಗ್ಯಾಂಗ್ನ ವಿರುದ್ಧವಾಗಿಯೇ ಇದೆ ಇನ್ನು ಹೆಚ್ಚು ಕಡಿಮೆ ಜೂನ್ ಆರರವರೆಗೂ ಕೂಡ ಜೂನ್ ಆರರವರೆಗೂ ಅಂತಂದರೆ ಜುಲೈ ಆರರವರೆಗೂ ಜುಲೈ ಆರರವರೆಗೂ ಕೂಡ ಪೊಲೀಸರು ಹೇಳಿಬಿಟ್ಟಿದ್ದಾರೆ ನಮಗೇನು ಅವಶ್ಯಕತೆ ಇಲ್ಲ ಅದರನ್ನು ಆಚೆ ಮಾತ್ರ ಬಿಡಬೇಡಿ ಸ್ವಾಮಿ ಅವನು ಸಾಕ್ಷಿ ನಾಶ ಮಾಡಿಬಿಡ್ತಾನೆ ರಿಮ್ಯಾಂಡ್ ಅಪ್ಲಿಕೇಶನ್ ಪೊಲೀಸರೇ ಕೊಟ್ಟಿರತಕ್ಕಂಥ ರಿಮ್ಯಾಂಡ್ ಅಪ್ಲಿಕೇಶನ್ನ ಎಲ್ಲ ಪ್ರತಿಗಳು ಕೂಡ ನನ್ನ ಬಳಿ ಇದೆ ಪೂರ್ತಿ ಪೊಲೀಸರ ರಿಮ್ಯಾಂಡ್ ಅಪ್ಲಿಕೇಶನ್ ಏನೇನಿದೆಯೋ ಪ್ರತಿಯೊಂದು ಕೂಡ ನನ್ನ ಕೈನಲ್ಲಿದೆ ಇವತ್ತು ಇದರಲ್ಲಿ ಪಾರ್ಟ್ ಬೈ ಪಾರ್ಟ್ನ ವಾದ ಮಾಡ್ತಾ ಹೋಗೋಣ ಏನಾಗಬಹುದು ಈ ಕೇಸ್ ಅಂತೇಳಿ ಈ ಕೇಸಲ್ಲಿ ಏನಾಗುತ್ತೆ ದರ್ಶನ್ಗೆ ಹಾಗಾದರೆ ಡಿಫೆನ್ಸ್ ತಗೋತಾರಲ್ಲ ದರ್ಶನ್ ಪರವಾಗಿ ಏನೂ ಇಲ್ವಾ ಇಲ್ಲಿ ಪಾಯಿಂಟ್ಸು ಫಿಕ್ಸಾ ಕ್ಯಾರೋ ಮಾತಾಡೋದು ಮಾತ್ರಕ್ಕೆ ದರ್ಶನ್ಗೆ ನೇಣುಕುಣಿಕೆ ಹಾಕಿಬಿಡ್ತಾರ ಹಾಕಿರೋ ಸೆಕ್ಷನ್ ನೋಡಿದ್ರೆ ಮಿನಿಮಮ್ ಮೂರು ಬಾರಿ ಮರಣದಂಡನೆ ಆಗಬೇಕು ದರ್ಶನ್ಗೆ ಸೆಕ್ಷನ್ಗಳು ಗಮನಿಸ್ಬಿಟ್ರೆ ಒಂದು ಎರಡು ಮೂರು ಬಾರಿ ಜೀವಾವಧಿ ಶಿಕ್ಷೆ ಆಗಬೇಕು ಮೊದಲಾದರೆ ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಒಂದು ಹದಿನಾಲ್ಕು ವರ್ಷ ಇದ್ರೆ ಸ್ವ ಸಾಕು ಆಮೇಲೆ ಏನೋ ಸನ್ನಡತೆ ಬಹಳ ಒಳ್ಳೆಯವನು ತುಂಬ ಬದಲಾಗಿದ್ದಾನವನು ಅವನ ಪಾಪಕ್ಕೋ ಕೃತ್ಯಕ್ಕೂ ಪ್ರಯಶಿತ ಇದ್ದಾನೆ ಅನುಕ್ಷಣ ನೊಂದಿದ್ದಾನೆ ಅಣು ಅಣುವಾಗಿ ಕರಗು ಹೋಗಿಬಿಟ್ಟಿದ್ದಾನೆ ಸ್ವಾಮಿ ತಾವು ಅವನ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಇತ್ತು ಈಗ ಹಾಗಲ್ಲ ಲೈಫ್ ಇನ್ಪ್ರಿಸನ್ಮೆಂಟ್ ಅವನ ಜೀವದಲ್ಲಿ ಅವನ ದೇಹದಲ್ಲಿ ಎಲ್ಲಿವರೆಗೂ ಪ್ರಾಣಪಕ್ಷಿ ಇರುತ್ತೋ ಅಲ್ಲಿವರೆಗೂ ಜೈಲಿನಲ್ಲೇ ಕೊಳಿಬೇಕು ಅಂತ ಶಿಕ್ಷೆಗಳೆಲ್ಲ ಇದೆ ಅದೇ ಹೇಳಿದ್ನಲ್ಲ ಈ ಸೆಕ್ಷನ್ ಪ್ರಕಾರ ಎಲ್ಲವೂ ಪ್ರೂವ್ ಆಗಿ ಅವನಿಗೆ ಶಿಕ್ಷೆ ಆಗಿಬಿಟ್ರೆ ಆ ಮನುಷ್ಯನಿಗೆ ಅವನು ಮೂರು ಸಲ ಮರಣ ಮೂರು ಸಲ ನೆಣಗೆ ಹಾಕಬೇಕು ನೆಣಗೆ ಹಾಕಬೇಕು ಬದುಕಿಸ್ಬೇಕು ಮತ್ತು ನೆಣಗೆ ಹಾಕಬೇಕು ಆ ರೀತಿ ಸೆಕ್ಷನ್ಗಳಿವೆ ಇಲ್ಲಿ ಈ ವೀರಪ್ಪನಿಗೆ ಅವನು ಮಾಡಿದ ಅಪರಾಧಗಳಿಗೆ ಶಿಕ್ಷೆ ಅಂತ ಆಗಿದ್ದಿದ್ರೆ ಸುಮಾರು ಒಂಬೈನೂರ ತೊಂಬತ್ತು ವರ್ಷಗಳ ಕಾಲದ ಜೈಲು ಶಿಕ್ಷೆ ಇತ್ತು ಒಂದು ಮೂರ್ನಾಲ್ಕು ಸಲ ಮರಣದಂಡನೆ ಇತ್ತು ಅಥವಾ ಐದಾರು ಸಲ ಅಂತಾದರೂ ಅಂದ್ಕೊಳ್ಳಿ ಅಂಥ ಭೀಕರ ತಪ್ಪುಗಳನ್ನು ಮಾಡಿದ್ದ ಅಂತ ಈ ಸೆಕ್ಷನ್ಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಅಷ್ಟಿಲ್ಲದೆ ಇದ್ದರೂ ಕೂಡ ಒಂದು ಮೂರ್ನಾಲ್ಕು ಜೀವಾವಧಿ ಒಂದು ಮೂರ್ನಾಲ್ಕು ಮರಣದಂಡನೆ ಆಗಬೇಕು ಅಂತ ಇದೆ ಹಾಗಾದರೆ ಏನೂ ಇಲ್ವಾ ದರ್ಶನ್ಗೆ ಲಾಸ್ಟ ದರ್ಶನ್ ಪರವಾಗಿನ ಎಲ್ಲ ಭರವಸೆಗಳು ಕೂಡ ಕಳೆದು ಹೋಗಿ ಇನ್ನು ಆ ಜೀವ ಪರ್ಯಂತ ಇವತ್ತು ಟಾಟಾ ಮಾಡಿ ಹೋಗಿದ್ದೆ ಲಾಸ್ಟ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಟಾಟಾ ಬೈ ಬೈ ಅಂತ ಹೇಳಿ ಹೋದ್ನಲ್ಲ ದರ್ಶನ್ನು ಅದೇ ಅಂತಿಮನ ಅಂತ ಬಂದಾಗ ಬಿಟ್ಬಿಡ್ತಾರಾ ಡಿಫೆನ್ಸ್ ಅವರು ಬಿಟ್ಬಿಡ್ತಾರ ದರ್ಶನನ್ನು ಯೋ ಯಾರೋ ಹೇಳಿದ್ರು ಪೊಲೀಸರು ಹೇಳಿದ್ರು ಮೀಡಿಯಾದಲ್ಲಿ ಬಂತು ಅನೇಕರು ಮಾತನಾಡಿದ್ದಾರೆ ಯಾವುದೋ ಸಾಕ್ಷಿ ಇದೆಯಂತೆ ಡಿಜಿಟಲ್ ಎವಿಡೆನ್ಸ್ ಅಂತೆ ಭೌತಿಕ ತಾಂತ್ರಿಕ ವೈಜ್ಞಾನಿಕ ಅಲ್ಲಿರ್ತಕ್ಕಂಥ ಫಿಸಿಕಲ್ ಎವಿಡೆನ್ಸು ಟೆಕ್ನಿಕಲ್ ಎವಿಡೆನ್ಸು ಲೇಟರ್ ಆನ್ ಸೈಂಟಿಫಿಕ್ ಎವಿಡೆನ್ಸ್ ಈ ಮೂರು ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ಹೇಳಿ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಪೊಲೀಸರು ಹೇಳಿದ್ದಾರೆ ಅಲ್ಲಿಗೆ ದಿ ಎಂಡಾ ನೋಡಿ ಫ್ಯಾನ್ಸ್ ಕಡೆಗೆ ದರ್ಶನ್ನು ಕೈ ತೋರಿಸಿ ಟಾಟಾ ಬೈ ಬೈ ಹೇಳ್ತಿರ್ತಕ್ಕಂಥ ದೃಶ್ಯ ಇದೇ ಅಂತಿಮನ ಹಾಗಾದರೆ